ಹಾಯ್ ವಿದ್ಯಾರ್ಥಿ ಮಿತ್ರರೇ, ಸಿರ್ಸಿ ಎಸ್ ಜಿ ಕೆರಿಯರ್ ಅಕಾಡೆಮಿ ಇವರಿಂದ ನಿರೂಪಿತವಾದಂತಹ ಐ ಎಸ್ ಕನ್ನಡ ವಾಹಿನಿಯಲ್ಲಿ ಕೆ ಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ತಮಗೆಲ್ಲ ದೀಪಾವಳಿಯ ಶುಭಾಶಯ ಕೋರ್ತಾ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ಥರ ಇದೆ ನೋಡಿ, ಹಸಿರುಮನೆ ಸಾಗುವಳಿ ಕುರಿತು ವರ್ಣಿಸಿ ಅಂತಿದೆ. ಡಿಸ್ಕ್ರೈಬ್ ಅಬೌಟ್ ದ ಗ್ರೀನ್ ಹೌಸ್ ಕಲ್ಟಿವೇಷನ್. ಇದರಲ್ಲಿ ಉತ್ತರದಲ್ಲಿ ಇರಬೇಕಂತ ಪ್ರಮುಖ ಅಂಶಗಳು ಅಂದರೆ, ಇದೊಂದು ಸ್ವಲ್ಪ ಟೆಕ್ನಿಕಲ್ ಕ್ವಶನ್, ಇದು ತಾಂತ್ರಿಕವಾದ ಒಂದು ಪ್ರಶ್ನೆ. ಪ್ರಾರಂಭ ಹೇಗೆ ಮಾಡಬೇಕು? ಹಸಿರುಮನೆ ಸಾಗುವಳಿ ಎಂದರೆ ಕೃತಕವಾಗಿ ಆಹಾರ ಬೆಳೆ ಅಥವಾ ಹಣ್ಣು ಹಂಪಲುಗಳನ್ನು ಬೆಳೆಯುವಿಕೆ. ಅಂದರೆ ಯಾವುದೋ ಒಂದು ಕೃತಕವಾದ ವಾತಾವರಣದಲ್ಲಿ ಸ್ಥಿತಿಗತಿಯಲ್ಲಿ ಅದನ್ನು ಬೆಳೆಯುವಂಥದ್ದು. ಬಾಹ್ಯ ನೈಜ ಪರಿಸರದಿಂದ ಬೇರ್ಪಟ್ಟ ವಾತಾವರಣ ನಿರ್ಮಿಸಿ ಸಸ್ಯ ಬೆಳೆಗಳನ್ನು ಪೋಷಣೆ ಮಾಡುವಿಕೆ ಅನ್ನುವಂಥ ಅಂಶ. ಅಂದರೆ ಇದು ಯಾವುದೋ ಒಂದು ರೀತಿಯ ಕೃತಕ ಅಂಶ, ಕೃತಕ ಪರಿಸರ. ಅದರಲ್ಲಿ ಆಹಾರ ಬೆಳೆ ಇರ್ಬೋದು ಅಥವಾ ಸಸ್ಯ ಹಣ್ಣು ಹಂಪಲ ಇರ್ಬೋದು, ಉಳಿದ ಸಸ್ಯಗಳನ್ನು ಬೆಳೆಯುವಂಥದ್ದು. ಇನ್ನು ಇದನ್ನು ತಾವು ಇಂಟ್ರೊಡಕ್ಷನ್ ಆಗಿ ತಗೊಳ್ಬೋದು. ಇನ್ನು ಉತ್ತರದ ಮುಖ್ಯ ಭಾಗ, ಪ್ರಮುಖ ಲಕ್ಷಣಗಳು ಹಾಗೂ ಸ್ವರೂಪ ಅಂತ ಕೊಟ್ಟಿದ್ದೀನಿ. ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಹೊದಿಕೆಯಿಂದ ಮನೆಯ ರೀತಿ ಮೇಲ್ಹೊದಿಕೆ ಮಾಡುವಿಕೆ, ಅದೇನೋ 40 ಫೋಟೋ 50 ಫೋಟೋ ಉದ್ದ ಅಥವಾ 100 ಫೂಟ್ ಉದ್ದದ ಒಂದು ಈ ಗ್ಲಾಸ್ ಹೌಸ್ ಥರ ಮಾಡಿ ಆ ಮೇಲ್ಹೊದಿಕೆಯನ್ನು ಪಾಲಿಥಿನ್ ಬ್ಯಾಗ್, ಪಾಲಿಥಿನ್ ಪದರ ಅಥವಾ ಪ್ಲಾಸ್ಟಿಕ್ ಪದರ ಇವುಗಳಿಂದ ನಿರ್ಮಿಸಲಾಗುವುದು. ಅದನ್ನು ನಾವು ಮೇಲ್ಹೊದಿಕೆ, ಮನೆಯ ರೀತಿ ಮೇಲ್ಹೊದಿಕೆ ಮಾಡುವಿಕೆ ಅಂತ ಹೇಳ್ತೀವಿ. ಅಂದರೆ ಒಂಥರ ಈ ಗ್ಲಾಸ್ ಹೌಸ್ ಥರ ಮಾಡುವಿಕೆ. ಇನ್ನು ಎರಡನೇದಾಗಿ, ಕೀಟ ರೋಗ ಅತಿಯಾದ ಉಷ್ಣತೆ ಮತ್ತು ಶೀತವನ್ನು ಕೃತಕವಾಗಿ ನಿಯಂತ್ರಿಸುವಿಕೆ. ಈ ಒಂದು ವಾತಾವರಣದಲ್ಲಿ ಹಸಿರುಮನೆಯ ನಿರ್ಮಾಣ ನಂತರ ಸಸ್ಯಗಳನ್ನು ನಾವೇನು ಹಸಿರುಮನೆ ಒಳಗಡೆ ಬೆಳೆಸ್ತೀವಿ, ಆಗ ಕೀಟ ರೋಗ ಅತಿಯಾದ ಉಷ್ಣತೆ ಅಥವಾ ಶೀತವನ್ನು ಏನು ಮಾಡೋದು, ಕೃತಕವಾಗಿ ನಿಯಂತ್ರಿಸುವಂಥದ್ದು. ಅಲ್ಲಿ ಯಾವುದೇ ರೀತಿ ಹಾನಿಯಾಗಬಾರ್ದು, ಯಾವುದೇ ರೀತಿ ಅದು ಪರಿಣಾಮ ಬೀರಬಾರ್ದು, ಆ ರೀತಿಯಲ್ಲಿ ನಿಯಂತ್ರಿಸುವಿಕೆ. ಮೂರನೇದಾಗಿ, ನೀರಾವರಿಯನ್ನು ಅಪೇಕ್ಷಿತ ರೂಪದಲ್ಲಿ ನಿರ್ಮಿಸುವಿಕೆ. ಅಂದರೆ ಯಾವ ಪ್ರಮಾಣದಲ್ಲಿ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಯಾವ ಸ್ವರೂಪದಲ್ಲಿ ಕೊಡಬೇಕು ಅನ್ನೋದನ್ನು ನಿರ್ಮಾಣ ಮಾಡುವಂಥದ್ದು. ಇವು ಒಂದು ಸಾಮಾನ್ಯ ಲಕ್ಷಣ ಅಂತ ಹೇಳ್ಬೋದು ಯಾವುದಕ್ಕೆ, ಈ ಹಸಿರುಮನೆ ಅಂಶಕ್ಕೆ. ಇನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಹಸಿರುಮನೆಗಳನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಅಂದರೆ ಕೆಲವೊಂದು ಬೆಳೆಗಳನ್ನು ಬೆಳೆಯೋದು, ಅದನ್ನು ಮಾರಾಟ ಮಾಡೋದು ಅಂತಿದ್ದರೆ ಅದನ್ನು ಈ ರೀತಿಯಾಗಿ ಎರಡು ರೂಪದಲ್ಲಿ, ಎರಡು ವಿಧಗಳಲ್ಲಿ ನಾವು ಹೇಳ್ಬೋದು. ಮೊದಲನೇದು ಮುಕ್ತ ಸ್ಥಿತಿಯಲ್ಲಿ ಇರುವಿಕೆ, ಫ್ರೀ ಸ್ಟ್ಯಾಂಡಿಂಗ್ ಅಂತ ಕರೀತಾರೆ. ಅಂದರೆ ನೆಲದ ಮೇಲೆ ಇರುವಂಥದ್ದು, ಮುಕ್ತ ರೀತಿಯಲ್ಲಿ ಇರುವಂಥದ್ದು. ಎರಡನೇದು ಗಟರ್ ಸಂಪರ್ಕಿತ ಸ್ವರೂಪದ್ದು, ಗಟರ್ ಕನೆಕ್ಟೆಡ್ ಅಂತ ಹೇಳ್ತಾರೆ. ಅಂದರೆ ಇದು ಸ್ವಲ್ಪ ಮೇಲ್ಗಡೆ ಇರುತ್ತೆ, ಭೂಮಿಯಿಂದ ಸುಮಾರು 1.5 ಮೀಟರ್ ಮೇಲ್ಗಡೆ ಟೇಬಲ್ ಲೆವೆಲಲ್ಲಿ ಅದನ್ನು ಬೆಳೆಸಿರ್ತಾರೆ. ಕೆಳಗಡೆ ಒಂಥರ ನೀರಾವರಿ ಅಥವಾ ಉಳಿದ ಅಂಶಗಳನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಗಟರ್ ಕನೆಕ್ಟೆಡ್ ಅಂತ ಕರಿತೀವಿ. ಇದು ಸುಮಾರು 20,000 ಚದರ್ ಫೋಟ್ಗಳಿಗೆ ಯೋಗ್ಯವಾದದ್ದು ಅಂತ ಹೇಳ್ತಾರೆ. ಇನ್ನು ಹಸಿರುಮನೆ ಗಳನ್ನು ಅಪೇಕ್ಷಿತ ರೂಪದಲ್ಲಿ ಉದ್ದ ಹಾಗೂ ಎತ್ತರದಲ್ಲಿ ನಿರ್ಮಿಸಬಹುದು. ಎಷ್ಟು ಸಸ್ಯಗಳು ಅಥವಾ ಹಣ್ಣು ಹಂಪಲುಗಳು ತಾವು ಬೆಳಿಬೇಕೋ ಆ ರೂಪದಲ್ಲಿ ಸಾಮಾನ್ಯವಾಗಿ ಅದನ್ನು ಉದ್ದ ಹಾಗೂ ಎತ್ತರ ಮತ್ತು ಅಗಲ ರೂಪದಲ್ಲಿ ತಗೊಳ್ಬಹುದು. ಸಾಮಾನ್ಯ ಈ ಸಂಶೋಧನಾ ಕೇಂದ್ರಾಲಯಗಳಲ್ಲಿ ಇದು ಕಂಡುಬರುತ್ತೆ, ಅಥವಾ ಯಾವುದಾದ್ರು ಪ್ರತ್ಯೇಕ ಈ ಪ್ರಾತ್ಯಕ್ಷಿಕೆ ಅಂತ ಕರೀತಾರೆ, ಡೆಮಾನ್ಸ್ಟ್ರೇಷನ್, ಆ ಥರ ಒಂದು ಕೃಷಿ ಕ್ಷೇತ್ರಗಳಲ್ಲಿ ಇದು ಕಂಡುಬರುವಂಥದ್ದು. ಇನ್ನು ಕೆಲವೊಂದು ಅಂಶಗಳು ಸ್ವಯಂಚಾಲಿತ ರೂಪದಲ್ಲಿ ಇರುತ್ತೆ. ಈ ಹಸಿರುಮನೆ ಒಳಗಡೆ ಇರುವಂಥದ್ದು ಉಷ್ಣತೆ ಅಥವಾ ಶೀತ, ಈ ಆಧುನಿಕ ಮುಂದುವರೆದಂಥ ಕಂಟ್ರಿಗಳಲ್ಲಿ ಅದು ಸ್ವಯಂಚಾಲಿತವಾಗಿ ಇರುವಂಥದ್ದು. ಇನ್ನು ಉತ್ಪಾದನಾ ವ್ಯವಸ್ಥೆ, ಕೆಲವೊಂದು ಬೆಳೆಗಳಲ್ಲಿ ಮಣ್ಣಿನಲ್ಲಿ, ಕೆಲವೊಂದು ಬೆಳೆಗಳನ್ನು ಮಣ್ಣಿನಲ್ಲಿ ಬೆಳೆದರೆ ಇನ್ನು ಕೆಲವುಗಳನ್ನು ಮಣ್ಣು ಮಿಶ್ರಿತ ವಸ್ತುಗಳಲ್ಲಿ ಬೆಳೆಯಲಾಗುವುದು. ಅಂದರೆ ಅದೊಂದು ಕೃತಕವಾಗಿ ಬೆಳೆಸಿದಂತಹ ಅಥವಾ ಮಾಡಿದಂಥ, ತಯಾರು ಮಾಡಿದಂಥ ಅಂಶ, ಮಣ್ಣು ಅಥವಾ ಮಣ್ಣು ಮಿಶ್ರಿತ ಉಳಿದ ಅಂಶಗಳಿರುವಂಥ ಅಂಶ. ಇನ್ನು ಇದರ ಹೊರತಾಗಿ ಆ ಹಸಿರುಮನೆ ಒಳಗಡೆ ಇರುವಂಥ ಉಳಿದ ಅಂಶಗಳಂತಂದರೆ ನೀರಾವರಿ ಘಟಕ, ರಸಾವರಿ ಘಟಕ ಅಥವಾ ಕೀಟನಾಶಕ ಘಟಕಗಳು ಇತ್ಯಾದಿಗಳು ಇರುತ್ತೆ. ಇವೆಲ್ಲವೂ ಒಂದು ಸಂಪೂರ್ಣ ಸಮಗ್ರ ರೂಪದಲ್ಲಿ ಇದ್ದರೆ ಅಧಿಕ ಇಳುವರಿ ಮತ್ತು ನಿರ್ವಹಣೆಗೆ ಅನುಕೂಲವಾಗುವಂಥದ್ದು. ಹಸಿರುಮನೆಯ ಮುಖ್ಯ ಲಾಭವೇ ಅದು, ಏನು ಅಧಿಕ ಇಳುವರಿ ಕೊಡುವಂಥದ್ದು ಮತ್ತು ಏನು ನಿರ್ವಹಣೆ ಮಾಡುವಂಥದ್ದು. ಈ ರೀತಿಯ ಒಂದು ಅಡ್ವಾಂಟೇಜನ್ನು ಇದು ಹೊಂದಿದೆ ಅಂತೇಳಿ ಹೇಳ್ಬೋದು. ಇನ್ನು ನಾವು ಉತ್ತರದ ಅಂತ್ಯಕ್ಕೆ ಬಂದಾಗ, ಆಧುನಿಕ ತಂತ್ರಜ್ಞಾನದಲ್ಲಿ ಸಸ್ಯ ಅಥವಾ ಆಹಾರ ಬೆಳೆಗಳನ್ನು ಬೆಳೆಯುವ ವಿಧಾನ, ಈ ಹಸಿರುಮನೆ ಹೇಳುವಂಥದ್ದು ಆಧುನಿಕ ತಂತ್ರಜ್ಞಾನದ ಒಂದಿದು. ಕೃಷಿ ಕ್ಷೇತ್ರದಲ್ಲಿ ಒಂಥರ ಏನು ಆಧುನಿಕ ಸ್ವರೂಪದ, ತೀವ್ರವಾದ ಆಧುನಿಕ ಸ್ವರೂಪದ್ದು ಅಂತ ಹೇಳ್ಬೋದು.
ಇನ್ನು ತಂತ್ರಜ್ಞಾನ ಸೌಕರ್ಯ ಅಥವಾ ಹಣಕಾಸಿನ ಸಂಪನ್ಮೂಲಗಳು ಇದಕ್ಕೆ ಅಗತ್ಯ. ತಂತ್ರಜ್ಞಾನ ಸೌಕರ್ಯ ಹಾಗೂ ಹಣಕಾಸಿನ ಸಂಪನ್ಮೂಲಗಳು ಇದಕ್ಕೆ ಅಗತ್ಯ ಅಂತ ಹೇಳ್ಬೋದು. ಆದರೆ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ಸಹಾಯಕಾರಿ. ಇದು ಈ ರೀತಿಯ ಒಂದು ಇದ್ರ ಬಳಸಿ ಯಾವುದೋ ಒಂದು ಗಿಡ ಅಥವಾ ಗಿಡದ ವೈವಿಧ್ಯ ಅಥವಾ ಇನ್ನಿತರ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಂಥ ಒಂದು ಹಸಿರುಮನೆ ಅಂಶ ತುಂಬ ಸಹಾಯಕಾರಿ ಹೇಳುವಂಥ ಅಂಶವನ್ನು ಹೇಳ್ಬೋದು. ಇದು ಟೆಕ್ನಿಕಲ್ ಪ್ರಶ್ನೆ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟನ್ನು ತಾವು ಅದ್ರ ಒಳಪಡಿಸ್ಬೇಕು, ಪಾಯಿಂಟ್ಗಳನ್ನು ಒಳಪಡಿಸ್ಬೇಕು. ಕಾರಣ ವರ್ಣಿಸಿ ಅಂತ ಕೇಳಿದಾನ, ಡಿಸ್ಕ್ರೈಬ್ ಅಂತ ಕೇಳಿದ್ದಾನೆ. ಸೊ ಹೀಗಾಗಿ ಸಾಕಷ್ಟು ಪಾಯಿಂಟ್ಗಳನ್ನು ತಾವು ಅದರಲ್ಲಿ ಹೇಳ್ಬೋದು ಅಂತ ಹೇಳ್ತಾ ನನ್ನ ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.